ನೀವಿಲ್ಲಿ ನೋಡ್ತಾ ಇರ್ಬೋದು ಟೋಟಲ್ ಮೋರ್ ದ್ಯಾನ್ 5000 ಸ್ಟಾಕ್ಸಲ್ಲಿ ಎರಡು ಸ್ಟಾಕ್ ಸೆಲೆಕ್ಟ್ ಮಾಡ್ಕೊಂಡಿದ್ದೆ ನಾನು, TCS ಹಾಗೂ ಚಂಬಲ್ ಫರ್ಟಿಲೈಸರ್ಸ್. ಚಂಬಲ್ ಫರ್ಟಿಲೈಸರ್ಸ್ ಇನ್ನೂ ಕೂಡ ಬ್ರೇಕೌಟ್ ಸಿಗ್ತಾ ಇಲ್ಲ, ಬಟ್ TCS ಅಲ್ಲಿ ಬ್ರೇಕೌಟ್ ಸಿಕ್ಕಿದೆ. ಜಸ್ಟ್ 50 ಕ್ವಾಂಟಿಟಿ ಟ್ರೇಡ್ ಮಾಡಿದ್ದೀನಿ. ಸೊ ಇದೇನಾದರೂ ಸ್ವಲ್ಪ ಡೌನ್ ಬಂದರೆ ನಾನು ಈ ಟ್ರೇಡ್ನ ಕ್ಯಾನ್ಸಲ್ ಮಾಡ್ತೀನಿ, ಆರ್ಡರ್ ಕ್ಯಾನ್ಸಲ್ ಮಾಡ್ತೀನಿ. ಸೊ ಈ ಸ್ಟ್ರಾಟಜಿಯಲ್ಲಿ ಮೋರ್ ದೆನ್ 5000 ಸ್ಟಾಕ್ಸಲ್ಲಿ ಫಿಲ್ಟರ್ ಮಾಡಿಬಿಟ್ಟು ಕೊನೆಗೆ 3-4 ಸ್ಟಾಕ್ ಇರುತ್ತೆ, ಅದರಲ್ಲಿ ಒಂದು ಇಲ್ಲ ಎರಡು ಸ್ಟಾಕ್ಸ್ ಮಾತ್ರ ನಾವು ಟ್ರೇಡ್ ಮಾಡ್ತೀವಿ. ಅದು ಹೇಗೆ 4-5 ಫಿಲ್ಟರ್ಸ್ ಮಾಡಬೇಕು, ಸ್ಟಾಕ್ ಸೆಲೆಕ್ಷನ್ ಯಾವ ರೀತಿ ಮಾಡಬೇಕು ಅಂತ ನಾನು ಈ ಸ್ಟ್ರಾಟಜಿನ ಯಾರ್ಯಾರು ನಮ್ಮ ಲಿಂಕಿಂದ ವಿಡಿಯೋ ಕೆಳಗಡೆ ಲಿಂಕಿಂದ ಏಂಜಲ್ ಒನ್ ಅಕೌಂಟ್ ಓಪನ್ ಮಾಡ್ತಾರೆ, ಹಾಗೆ ನಮ್ಮ UPI ID 999 ಪೇ ಮಾಡ್ತಾರೆ, ಅವರಿಗೆ ಈ ಸ್ಟ್ರಾಟಜಿ ಕೂಡ ಸಿಗುತ್ತೆ. ಓಕೆ, ಸೊ ಏನಾದ್ರು ಡೌಟ್ಸ್ ಇದ್ದರೆ ಏಂಜಲ್ ಒನ್ ಟೀಮ್ಗೆ ಕಾಲ್ ಮಾಡ್ಬೋದು, ವಿಡಿಯೋ ಕೆಳಗಡೆ ನಂಬರ್ ಕೊಟ್ಟಿರ್ತೀವಿ. ಈ ಆರ್ಡರ್ ಕ್ಯಾನ್ಸಲ್ ಮಾಡ್ತಾ ಇದ್ದೀನಿ. ಸೊ ನಾವು TCS ಅಲ್ಲಿ ಟ್ರೇಡ್ ಮಾಡಿದ್ದೀವಿ, 1300 ಪ್ಲಸ್ ಪ್ರಾಫಿಟ್ ಬರ್ತಾ ಇದೆ. ₹1400 ಪ್ಲಸ್ ಪ್ರಾಫಿಟ್ ಬರ್ತಾ ಇದೆ. ಸೊ ನಾವಿವಾಗ ಪ್ರಾಫಿಟ್ ಬುಕ್ ಮಾಡುವ. ಓಕೆ, ಆಲ್ಮೋಸ್ಟ್ 1500 ಪ್ರಾಫಿಟ್ ಬುಕ್ ಮಾಡಿದ್ವಿ. ಸೊ ನೋಡಿದ್ರಲ್ಲ ಯಾವ ರೀತಿ ರೇಟ್ ತೊಗೊಂಡೆ ಅಂತ ಇಂಟರ್ಡೇ ಅಲ್ಲಿ ಸ್ಟಾಕ್ಸಲ್ಲಿ. ಸೊ ನೀವು ಕ್ಯಾಶಲ್ಲಿ ಕೂಡ ತೊಗೋಬೋದು ಇಂಟರ್ಡೇನಲ್ಲಿ, ಅದೇ ರೀತಿ ಆಪ್ಷನ್ ಟ್ರೇಡಿಂಗ್ ಕೂಡ ಮಾಡ್ಬೋದು. ಬಜೆಟ್ ಆಗೋವರೆಗೂ ಟ್ರೇಡ್ನ ಅವಾಯ್ಡ್ ಮಾಡಿ, ಬಜೆಟ್ ಸ್ವಲ್ಪ ವಾಲಿಟಿಲಿಟಿ ಜಾಸ್ತಿ ಇರುತ್ತೆ, ಬಜೆಟ್ ಆದಮೇಲೆ ಬೇಕಾದ್ರೆ ನೀವು ಟ್ರೇಡ್ ಮಾಡಿ. ಓಕೆ, ಸೊ ಜಸ್ಟ್ ಇದರಲ್ಲಿ 5 ಫಿಲ್ಟರ್ಸ್ ಇರುತ್ತೆ ಸ್ಟಾಕ್ ಸೆಲೆಕ್ಷನ್ದು. ಸ್ಟಾಕ್ ಸೆಲೆಕ್ಷನ್ಗೆ 4 ಫಿಲ್ಟರು, ಅದಾದಮೇಲೆ ಫೈನಲಿ 5-6 ಸ್ಟಾಕ್ಸ್ ಇರುತ್ತೆ, ಅದರಲ್ಲಿ 2 ಸ್ಟಾಕ್ಸಲ್ಲಿ ನಾವು ಟ್ರೇಡ್ ಮಾಡ್ತೀವಿ. ಸೊ ಅದು ಹೇಗೆ ಅಂತ ನಾನು ಪ್ರೀಮಿಯಂ ಸ್ಟ್ರಾಟಜಿನ ಯಾರ್ಯಾರು ನಮ್ಮ ವಿಡಿಯೋ ಕೆಳಗಡೆ ಲಿಂಕಿಂದ ಆಂಜಲ್ ಅಕೌಂಟ್ ಓಪನ್ ಮಾಡ್ತಾರೆ, ಅದೇ ರೀತಿ ಅಕೌಂಟ್ ಓಪನ್ ಆದಮೇಲೆ 999 ಪೇ ಮಾಡ್ತಾರೆ. ಈ ಸ್ಟ್ರಾಟಜಿ ಸ್ಟಾಕ್ಸ್ದು, ಹಾಗೆ ಬ್ಯಾಂಕ್ ನಿಫ್ಟಿ ಪ್ರೀಮಿಯಂ ಸ್ಟ್ರಾಟಜಿ ಕೂಡ ನಿಮಗೆ ಸಿಗುತ್ತೆ. ಓಕೆ, ಈ ವಿಡಿಯೋ ಇಷ್ಟ ಆಗಿದೆ, ದಯವಿಟ್ಟು ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.